ಪಂಚಾಯಿತಿ ಕಚೇರಿಗೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಎಂ ನಾಗೇಶ್ ರವರು ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ವಿಮಲಾ ಗಣೇಶ್ ರವರು ಪೂಜೆಯನ್ನು ಮಾಡಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶುಕ್ರವಾರದ ದಿವಸ ಇಬ್ಬರೂ ಕೂಡ ಇನ್ಚಾರ್ಜ್ ಆಗಿ ವಹಿಸಿಕೊಂಡರು. ಈ ಸಮಯದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಜರಿದ್ದರು ಹಾಗೂ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಎಂ ನಾಗೇಶ್ ರವರು ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ವಿಮಲಾ ಗಣೇಶ್ ರವರು ಈ ಇಬ್ಬರೂ ಮಾತನಾಡಿ ನಮ್ಮ ಅನುದಾನದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಗೆ ಏನೆಲ್ಲ ಕೆಲಸ ಆಗಬೇಕು ಎಲ್ಲವನ್ನೂ ಮಾಡುತ್ತೇವೆ ಮತ್ತು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ಆಶೀರ್ವಾದದಿಂದ ಹಾಗೂ ಮಾನ್ಯ ಸದಸ್ಯರುಗಳ ಸಹಾಯದಿಂದ ಜನಗಳಿಗೆ ಏನು ಸಹಾಯ ಬೇಕು ಎಲ್ಲವನ್ನು ಮಾಡುತ್ತೇವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತ್ತು ಸದಸ್ಯರುಗಳಾದ ಸನ್ಮಾನ್ಯ ಶ್ರೀ ಬಿಆರ್ ಪ್ರವೀಣ್ ಸದಸ್ಯರು, ಸನ್ಮಾನ್ಯ ಶ್ರೀ ನವೀನ್ ಕುಮಾರ್ ಟಿಎಸ್ ಸದಸ್ಯರು ಹಾಗೂ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿಕೆ ಮಂಜುನಾಥ ಗೌಡ ಈ ನಾಯಕರುಗಳು ಮಾತನಾಡಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಗೆ ಕೆಲಸ ಮಾಡುವುದಕ್ಕೆ ಎಲ್ಲಾ ತರಹದ ಸಹಾಯ ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಗೂ ಬೆಟ್ಟಹಲಸೂರು ಕ್ಷೇತ್ರದ ಮಾನ್ಯ ಎಲ್ಲಾ ಸದಸ್ಯರುಗಳು, ಆಡಳಿತ ವರ್ಗದವರು, ಅಧಿಕಾರಿಗಳು, ಮುಖಂಡರುಗಳು, ಕುಟುಂಬ ವರ್ಗದವರು ಹಾಜರಿದ್ದರು. ಬಲಿಷ್ಠವಾಗಿದ್ದಾರೆ. ಬೇರೆ ಎಲ್ಲ ಕಡೆಯಿಂದ ಬೇರೆ ಇದೆ ಅನುದಾನ ತಂದು ಶ್ರಮ ವಹಿಸಿ ಮಾಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬೆಟ್ಟಹಲಸೂರು ಪಂಚಾಯತಿಗೆ ಸೇರಿದ ಎಲ್ಲ ಗ್ರಾಮಗಳು ಜನರು ಸಹ ಎಲ್ಲ ಯುವಕರನ್ನೇ ಆಯ್ಕೆ ಮಾಡಿದ್ದಾರೆ. ಆ ಯುವಕರು ಟೀಮ್ ಇರೋದ್ರಿಂದ ನಾವು ಚುನಾವಣೆಗೆ ಮುಂಚೆನೆ ಒಂದು ಪ್ರಣಾಳಿಕೆ ರೆಡಿ ಮಾಡಿ ಜನಗಳಿಗೆ ಕೊಟ್ಟಿದ್ರಿ. ಆ ಪ್ರಣಾಳಿಕೆ ಪ್ರಕಾರ ಒಂದು ನೀರಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಅಲ್ಲಿ ಆಶ್ವಾಸನೆಗಳು ಕೊಟ್ಟಿದ್ರಿ ನಾವು ಜನಕ್ಕೆ. ಆ ಎಲ್ಲ ಆಶ್ವಾಸನೆಗಳನ್ನ ನಾವು ಅತಿ ಶೀಘ್ರದಲ್ಲಿ ಜರೂರಾಗಿ ನಾವು ಈಡೇರಿಸಿ ಬೆಟ್ಟಹಲಸೂರನ್ನ ಇಡೀ ಮಾದರಿ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ಗ್ರಾಮ ಆಗಿ ತೋರಿಸಿ ನಾವು ಅಧಿಕಾರದಿಂದ ಆಮೇಲೆ ಜನಗಳಿಗೆ ಕೊಟ್ಟ ವಿಶ್ವಾಸನ ಈಡೇರಿಸಿ ಮುಂದುವರಿತೀರಿ. ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆಲ್ಲ ಸಮಾವೇಶ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಎಲ್ಲ ಮಾಡಿದ್ರೆ ಅವರ ಅಧ್ಯಕ್ಷರು ಸಮ್ಮುಖದಲ್ಲಿ ನಮ್ಮ ಸಮ್ಮುಖದಲ್ಲಿ ಬೆಟ್ಟಹಲಸೂರಿಗೆ ಕಾರ್ಯಕ್ರಮಗಳು ಕೆಲಸ ಕಾರ್ಯಗಳು ಏನು ಮಾಡಬೇಕಾಗಿದೆ ಅಷ್ಟೇ ಕೃಷ್ಣ ಅನುದಾನದಿಂದ ಅವ್ರ ಸಮೂಹದಿಂದ ಮತ್ತು ನಮ್ಮ ಊರಿನ ಎಲ್ಲ ಲೀಡರ್ಗಳ ಸಮೂಹದಿಂದ ಊರಿನ ಅಭಿವೃದ್ಧಿಗಾಗಿ ಎಲ್ಲರೂ ಒಟ್ಟಿಗೆ